ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಎಸ್ ಎಸ್ ಎಲ್ ಸಿ ಅರ್ಧವಾರ್ಷಿಕ ಪರೀಕ್ಷೆಯ ದ್ವಿತೀಯ ಭಾಷೆ ಇಂಗ್ಲಿಷ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ನಾವು ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆ ತುಂಬಾ ಈಸಿ ಇತ್ತು ಮತ್ತು ನಾವು ಎರಡು ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿರುವಂತಹ ಎಷ್ಟೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿವೆ ಹಾಗಾಗಿ ನೀವು ನಮ್ಮ ಚಾನಲಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಕರೆಕ್ಟ್ ಕರೆಕ್ಟಾಗಿರುವಂತಹ ಸ್ಟೇಟ್ ಇದು ಕ್ವಶನ್ ಟ್ಯಾಗನ್ನು ನೀವು ಆನ್ಸರ್ ಮಾಡಬೇಕು ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಸೊ ಇದಕ್ಕೆ ನಾವು ಕರೆಕ್ಟಾಗಿ ಕ್ವಶನ್ ಟ್ಯಾಗ್ ಮಾಡಬೇಕಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಕೊಟ್ಟಿರೋ ನಾಲ್ಕರಲ್ಲಿ ಆಪ್ಷನ್ ಬಿಯನ್ನು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ ಎರಡನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸಿಗೆ ನೀವು ಕರೆಕ್ಟ್ ಆಗಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀವು ಬರೀಬೇಕಾಗುತ್ತೆ ಪವಿತ್ರ ಹಾಯ್ ಕುಡ್ ಯು ಶೋ ಮೀ ದ ವೇ ಟು ರೈಲ್ವೆ ಸ್ಟೇಷನ್ ಸರಿತಾ ಶೋರ್ ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್ ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್ ಸೊ ಇಲ್ಲಿ ಇದಕ್ಕೆ ಅಂಡರ್ಲೈನನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯೂಸ್ ಮಾಡಿರೋದು ಅಗ್ರೀಯಿಂಗ್ ಆಫರಿಂಗ್ ಎಲ್ಪ್ ಗಿವಿಂಗ್ ಡೈರೆಕ್ಷನ್ ರಿಕ್ವೆಸ್ಟಿಂಗ್ ಸೊ ಅವರು ಡೈರೆಕ್ಷನ್ ಅನ್ನ ಹೇಳ್ತಾ ಇರೋದು ಸರಿತಾ ಹಾಗಾಗಿ ಆಪ್ಷನ್ ಸಿ ಗಿವಿಂಗ್ ಡೈರೆಕ್ಷನ್ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಸ್ಟೂಡೆಂಟ್ ಗುಡ್ ಮಾರ್ನಿಂಗ್ ಸರ್ ಟೀಚರ್ ಗುಡ್ ಮಾರ್ನಿಂಗ್ ವಾಟ್ ಅಬೌಟ್ ಯೋರ್ ರಿಸಲ್ಟ್ ಸ್ಟೂಡೆಂಟ್ ಸರ್ ಐ ಪಾಸ್ಡ್ ಇನ್ ಫಸ್ಟ್ ಕ್ಲಾಸ್ ಟೀಚರ್ ಇಫ್ ಯು ಹ್ಯಾವ್ ವರ್ಕ್ಡ್ ಆರ್ಡ್ ಯು ಡ್ಯಾಶ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್ ಸೊ ಅಲ್ಲಿ ಅವ್ರು ಕೇಳಿರೋದೇನು ಕರೆಕ್ಟಾಗಿರುವಂತಹ ಕನ್ವರ್ಸೇಷನನ್ನು ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ವುಡ್ ಹ್ಯಾವ್ ಯು ವುಡ್ ಹ್ಯಾವ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್ ಸೊ ಹಾಗಾಗಿ ವುಡ್ ಹ್ಯಾವ್ ಅನ್ನೋದನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಅದು ಸರಿಯಾದಂತಹ ಕನ್ವರ್ಸೇಷನ್ ಆಗುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಸೊ ಇದರಲ್ಲಿ ಕರೆಕ್ಟ್ ಆಗಿರೋ ಅನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ವಿ ವೆಂಟ್ ಟ್ರಕ್ಕಿಂಗ್ ವಿ ಆರ್ ಅನೇಬಲ್ ಟು ಮೀಟ್ ದ ಟ್ರೈಬಲ್ ಪೀಪಲ್ ಆನ್ ಅವರ್ ವೇ ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಅಂಥ ಇನ್ಫಿನಿಟಿವ್ ಯಾವುದಂತ ಹೇಳಿದ್ರೆ ಟು ಮೀಟ್ ಸೊ ಹಾಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಆಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆ್ಯಸ್ ಡಿರೆಕ್ಟೆಡ್ ಸೊ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದರ ಮೇಲೆ ನೀವು ಅಲ್ಲಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿರ್ತದೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಬಲ್ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ಒನ್ ಸಿಲಬಲ್ ಇರೋದು ಯಾವುದು ಟೆಂಪಲ್ ಟೀಚರ್ ಟೀಚ್ ಟೆಕ್ನಾಲಜಿ ಸೊ ಇದರಲ್ಲಿ ಒನ್ ಸಿಲಬಲ್ ಇರೋವಂಥದ್ದು ಟೀಚ್ ಹಾಗಾಗಿ ಟೀಚ್ ಅಂತ ನೀವು ಸೆಲೆಕ್ಟ್ ಮಾಡಿ ಬರೆದ್ರೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಸಿಕ್ಸ್ ಕ್ವೆಶನ್ ಕೊಂಬ ವರ್ಡಿಂದ ಕಾಲಮ್ ಎ ವಿತ್ ಇಟ್ಸ್ ಕೊಲಕೆಟಿವ್ ವರ್ಡ್ಸ್ ಇನ್ ಕಾಲಮ್ ಬಿ ಸೊ ಕೊಲೋಕೆಟಿವ್ ವರ್ಡ್ ಬಿ ಇರುತ್ತೆ ಯಾವುದು ಕರೆಕ್ಟ್ ಆಗಿ ಚೂಸ್ ಮಾಡಿ ನೀವು ಕಂಬೈನ್ ಮಾಡಬೇಕಾಗುತ್ತೆ ಇಲ್ಲಿ ಕಾಲಮ್ ಏನಲ್ಲಿ ಬುಕ್ ಇದೆ ಕಾಲಂ ಏನಲ್ಲಿ ಬುಕ್ ಕಾಲಂ ಬಿ ನಲ್ಲಿ ಸಿಲ್ಕ್ ವಾಮ್ ಟೇಸ್ಟ್ ರೈಟ್ ಸೊ ಬುಕ್ ವಾಮ್ ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಬುಕ್ ವಾಮ್ ಕರೆಕ್ಟ್ ಆಗಿರುವಂತಹ ವರ್ಡ್ ಆಗುತ್ತೆ ನೆಕ್ಸ್ಟ್ ಸೆವೆಂತ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್ ಸೊ ಕರೆಕ್ಟ್ ಆಗಿರುವಂಥ ಆರ್ಟಿಕಲ್ಸನ್ನು ಯೂಸ್ ಮಾಡಿ ನೀವು ಸೆಂಟೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಹೂ ಈಸ್ ಡ್ಯಾಶ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಸೊ ಊ ಈಸ್ ದ ಸೊ ಅದು ಡೆಫಿನೆಟ್ ಆರ್ಟಿಕಲ್ ಡೆಫ್ ಹಾಗಾಗಿ ದ ಅನ್ನ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ದ ಬರೆದಿದ್ರೆ ಒಂದು ಅಂಕ ಏಯ್ತ್ ಕ್ವಶನ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೆಬಲ್ ಲಿಂಕರ್ ಸೊ ಇಲ್ಲಿ ಸೂಟೆಬಲ್ ಆಗಿರೋ ಲಿಂಕರನ್ನು ನೀವು ಯೂಸ್ ಮಾಡಬೇಕು ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಬಟ್ ಹರ್ ಫ್ರೆಂಡ್ ಡಿಡ್ ನಾಟ್ ಕೇರ್ ಕಮ್ ಸೊ ಹಾಗಾಗಿ ಬಟ್ ಅನ್ನೋದನ್ನ ನಾವಿಲ್ಲಿ ಲಿಂಕರ್ ಆಗಿ ಬಳಸಬೇಕಾಗುತ್ತೆ ಒಂಬತ್ತನೇ ಕ್ವಶನ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಯಾವುದಂದ್ರೆ ಟೂ ಆಗುತ್ತೆ ಯಾಕೆಂದ್ರೆ ಸುರೇಶ್ ಇಸ್ ಕನ್ಫೈನ್ಡ್ ಟು ಬೆಡ್ ಸೊ ಹಾಗಾಗಿ ಟೂ ಕರೆಕ್ಟ್ ಆಗಿರುವಂಥ ಪ್ರಪೋಸಿಷನ್ ನೆಕ್ಸ್ಟ್ ಟೆನ್ತ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಸೊ ನಾವಲ್ಲಿ ಕೊಟ್ಟಿರೋ ಬ್ರಾಕೆಟ್ ಅಲ್ಲಿರೋ ವರ್ಡ್ಸ್ ಅನ್ನು ಬಳಸ್ಕೊಂಡು ಕರೆಕ್ಟ್ ಆಗಿರೋ ಟೆನ್ಸ್ ಫಾರ್ಮಲ್ಲಿ ಬರೀಬೇಕು ನಿರ್ಮಲಾ ಡ್ಯಾಶ್ ದ ಪಿಕ್ಚರ್ ಎಸ್ಟಡೆ ಸೊ ಇಲ್ಲಿ ಬಿ ಪ್ಲಸ್ ಡೆಕೋರೇಟ್ ಅಂತ ಇದೆ ಸೊ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ಅರ್ಥ ಆಗ್ತಿದೆ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ದ ಪಿಕ್ಚರ್ ಎಸ್ಟೆಡೆ ಹಾಗಾಗಿ ನೀವು ವಾಸ್ ಡೆಕೊರೇಟಿಂಗ್ ಅಂತ ಹೇಳಿ ಬರೀಬೇಕಾಗತ್ತೆ ನೆಕ್ಸ್ಟ್ ಇನ್ ಕ್ವಶನ್ ಯೂಸ್ ದ ವರ್ಡ್ ಲಾಫ್ ಆಸ್ ವರ್ಬ್ ಇನ್ ಸೆಂಟೆನ್ಸ್ ಸೊ ಲಾಫ್ ಅನ್ನೋದನ್ನ ವರ್ಬ್ ಆಗಿ ನೀವು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ ಐ ಲವ್ ಹೋಲ್ ಹಾರ್ಟೆಡ್ಲಿ ಸೊ ಹಾಗಾಗಿ ಸೊ ಲಾಫ್ ಹಾಫ್ ವರ್ಬ್ ಆಗುತ್ತೆ ಹಾಗಾಗಿ ಸೊ ಸಿಂಪಲ್ ಆಗಿರೋ ಸೆಂಟೆನ್ಸ್ ಈ ರೀತಿ ನೀವು ಬರೆದ್ರೆ ಒಂದು ಅಂಕ ಸಿಗುತ್ತೆ ಕ್ವಶನ್ ನಂಬರ್ ಟ್ವೆಲ್ವ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ರಾಕೇಶ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಸೊ ಇಲ್ಲಿ ಸಿಮಿಲರ್ ಇಲ್ಲಿ ಸೂಪರ್ಲೆಟಿವ್ ಡಿಗ್ರಿನಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಬರೀಬೇಕಾಗುತ್ತೆ ರಾಕೇಶ್ ಇಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಸೊ ಈ ರೀತಿ ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಟೀನ್ ಕ್ವಶನ್ ಚೇಂಜ್ ಇನ್ ಟು ಪ್ಯಾಸಿವೈಸ್ ಸೊ ಅವ್ರು ಆ್ಯಕ್ಟಿವೈಸಲ್ಲಿ ಕೊಟ್ಟಿದ್ದಾರೆ ಪ್ಯಾಸಿವೈಸಲ್ಲಿ ಬರಬೇಕು ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್ ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಸ್ಟೂಡೆಂಟ್ಸ್ ಈಸ್ ದ ರೈಟ್ ಆನ್ಸರ್ ಫೋರ್ಟೀನ್ತ್ ಕ್ವಶನ್ ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್ ಒನ್ ವ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಸೊ ಇದಕ್ಕೆ ಒನ್ ವರ್ಡಲ್ಲಿ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಸೊ ಇದಕ್ಕೆ ಕರೆಕ್ಟ್ ಫಾರ್ಮ್ ಆಗಿರೋದನ್ನ ನಾವು ಬರೀಬೇಕಾಗುತ್ತೆ ದ ಬ್ರಾಕೆಟಲ್ಲಿ ಪ್ರೆಸೆಂಟ್ ಇದೆ ದ ಡ್ಯಾಶ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್ ದ ಪ್ರೆಸೆಂಟೇಷನ್ ಸೊ ಹಾಗಾಗಿ ದ ಕರೆಕ್ಟ್ ಫಾರ್ಮ್ ಆಫ್ ದಟ್ ವರ್ಡ್ ಇಸ್ ಪ್ರೆಸೆಂಟೇಶನ್ ಆಗಬೇಕಾಗುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ಈಗ ರಿಪೋರ್ಟೆಡ್ ಸ್ಪೀಚ್ಗೆ ಬರೀಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ವಾಂಟೆಡ್ ಟು ಬಿಕಮ್ ಅ ಟೀಚರ್ ಸೊ ಹಾಗಾಗಿ ಈ ವಾಂಟೆಡ್ ಟು ಬಿಕಮ್ ಅ ಟೀಚರ್ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾಸ್ ಟು ಎರರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟಿಂಟಿಯಿಂದ ಆನ್ಸರ್ ಬುಕ್ ಸೊ ಇಲ್ಲಿ ಎರಡು ಎರರ್ ಆಗಿರೋ ಸೆಂಟೆನ್ಸ್ ಇದಾವೆ ಅದನ್ನು ಐಡೆಂಟಿಫೈ ಮಾಡಿ ನೀವು ಬರೀಬೇಕು ಕ್ಲೂ ಕೊಟ್ಟಿರ್ತಾರೆ ಟೀಚರ್ ನರೇಟೆಡ್ ಅ ಸ್ಟೋರಿ ಇನ್ ಅ ಕ್ಲಾಸ್ ಸ್ಟೂಡೆಂಟ್ಸ್ ಎಂಜಾಯ್ ಅ ಲಾಟ್ ದ ಮೋರಲ್ ವಾಸ್ ರಿವೀಲ್ಡ್ ಬೈ ದ ಟೀಚರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದು ಸ್ಟೋರಿಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಾಗಿ ಸ್ಪೆಲ್ಲಿಂಗ್ ಗ್ರಾಮರ್ ಮಿಸ್ಟೇಕ್ ಇದೆ ಅದು ಸ್ಟೋರಿ ಎಸ್ ಟಿ ಓ ಆರ್ ವೈ ಆಗಬೇಕು ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಸೊ ಇಲ್ಲಿ ಎಂಜಾಯ್ ಅಂತ ಇದೆ ಸೊ ಅದು ಎಂಜಾಯ್ಡ್ ಆಗಬೇಕು ಯಾಕೆಂದರೆ ಅದು ವರ್ಬಲ್ ಮಿಸ್ಟೇಕ್ ಆಗುತ್ತೆ ಸೊ ಇದಿಷ್ಟು ಎರಡನ್ನೂ ಬರೆದ್ರೆ ನಿಮಗೆ ಸ್ಟೋರಿ ಆ್ಯಂಡ್ ಎಂಜಾಯ್ಡ್ ಅಂತ ಬರೆದ್ರೆ ಎರಡು ಅಂಕ ಸಿಗುತ್ತೆ ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟ್ ಆಗುತ್ತೆ ನೆಕ್ಸ್ಟು ಫೋರ್ತ್ ವೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಟು ತ್ರೀ ಸೆಂಟೆನ್ಸ್ ಈಚ್ ಸೊ ನಾನು ಆಲ್ರೆಡಿ ಹೇಳಿದೆ ನಿನ್ನೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಸ್ಗಳು ಮೋಸ್ಟ್ ಆಫ್ ಆಲ್ ದ ಕ್ವಶನ್ಸ್ ಆರ್ ರಿಪಿ ರಿಪೀಟೆಡ್ ಅದೇ ಕ್ವಶನ್ಸ್ ಕೇಳಿದ್ದಾರೆ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಅದೇ ರೀತಿ ನಾವು ಇನ್ನೂ ಎಲ್ಲ ವಿಷಯಗಳಿಗೆ ಸಂಬಂಧಿತ ವೀಡಿಯೋಸನ್ನು ಹಾಕ್ತೀವಿ ಆ ವೀಡಿಯೋಸನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಈಸ್ ಎಲ್ಫ್ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ ಚೆನ್ನಾಗಿ ಪ್ರಿಪೇರಾಗಿ ಸೊ ಇಲ್ಲಿ ಕ್ವಶನ್ಸ್ ಇದ್ದಾವೆ ಮಕ್ಕಳ ಸೊ ಹಾಗಾಗಿ ಇದರ ಕಂಪ್ಲೀಟ್ ಆನ್ಸರ್ ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ಐದರಿಂದ ಆರು ಸೆಂಟೆನ್ಸಲ್ಲಿ ಬರೆಯೋಕೆ ಎರಡು ಕ್ವಶನ್ಸನ್ನು ಕೇಳಿದರೆ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟಿಗೆ ಹೋಗ್ತೀನಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಫಾಲೋ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಕೆನ್ ಐ ಹ್ಯಾವ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಹೂ ರೈಸ್ ದಿಸ್ ಕ್ವಶನ್ ಸೊ ಸ್ವಾಮಿ ರೈಸ್ ದಿಸ್ ಕ್ವಶನ್ ಹಾಗಾಗಿ ಸ್ವಾಮಿ ಅಂತ ಬರೀಬೇಕು ಹೂಮ್ ಡಿಡ್ ದ ಸ್ಪೀಕರ್ ಆಸ್ಕ್ ಸೊ ಇಲ್ಲಿ ಈಸ್ ಫಾದರ್ ಎಸ್ ಸ್ಪೀಕರ್ ಆಗಿರ್ತಾರೆ ವೈ ಡಿಡ್ ದ ಸ್ಪೀಕರ್ ವಾಂಟ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಬಿಕಾಸ್ ಈ ವಾಸ್ ಅಪ್ರೈಡ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಅ ಫಿಯರ್ಡ್ ಆಫ್ ಸ್ಲೀಪಿಂಗ್ ಅಲೋನ್ ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಓ ಐ ಕುಡ್ ನಾಟ್ ಟ್ಯಾಂಕ್ ದೆಮ್ ಹೂ ಇಸ್ ದ ಐ ಇಯರ್ ಸೊ ಇಲ್ಲಿ ಐ ಅಂದರೆ ಯಾರಂದರೆ ಬಾಲೇಶ್ವರ್ ಮಿಶ್ರಾ ಆಗಿರ್ತಾರೆ ಹೂ ಡಸ್ ಹಿಮ್ ರೆಫರ್ ಟು ಇಲ್ಲಿ ಹಿಮ್ ಯಾರಿಗೆ ರೆಫರ್ ಆಗುತ್ತೆ ಅಂದರೆ ಟೆಂಪೋ ಟ್ರಕ್ ಡ್ರೈವರ್ Why could not the speaker thank him? Because the tempo truck driver left the place without informing Baleshwar. So this to Bradanimuru. Next question number 29. I did not like to have you speak to me in that manner. Who made this statement? Dan Selmo. Who was this said to the narrator? Why did the speaker say like this? Because the Americans offered extra money for the extra land.

ಪ್ರೊಫೈಲ್ ರೈಟಿಂಗಿಗೆ ಇರುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತಹ ಹಲವಾರು ವೀಡಿಯೋಸ್ಗಳನ್ನು ಆಲ್ರೆಡಿ ಸರ್ವ್ ಮಾಡಿ ಹಾಕಿದ್ದಾರೆ ಸೊ ಅದನ್ನು ನೋಡಿ ನೀವು ನಿಮ್ಮ ಫ್ಯೂಚರ್ಗೆ ಬರುವಂತಹ ಎಕ್ಸಾಮ್ಗೆ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ನಿಮಗೆ ಸ್ಟೋರಿ ಡೆವಲಪ್ಮೆಂಟ್ ಇರುತ್ತೆ ಸೊ ಸ್ಟೋರಿಯನ್ನು ಸಹ ಈಸಿಯಾಗಿ ಬರಿಬೋದು ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಈ ಪಿಕ್ಚರನ್ನು ನೋಡಿ ನೀವು ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತೆ ಅದಕ್ಕೆ ಮೂರು ಅಂಕ ಇರುತ್ತೆ ನೆಕ್ಸ್ಟ್ ಇಲ್ಲಿ ಕೋಡ್ತಾ ಮೆಮೊರಿ ಇದೆ ಮೆಮೊರಿಯನ್ನು ಇದು ಪೋಯಮನ್ನು ಕೇಳಿದ್ದಾರೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ಬರೀರಿ ನೆಕ್ಸ್ಟ್ ನಿಮಗೆ ಪ್ಯಾಸೇಜ್ ಇದೆ ಸೊ ಈ ಪ್ಯಾಸೇಜನ್ನು ಓದ್ಕೊಂಡು ಇಲ್ಲಿ ಎರಡು ಕ್ವಶನ್ಸ್ ಕೇಳಿರ್ತಾರೆ ನಾಲ್ಕು ಅಂಕ ಪ್ರತಿ ಕ್ವಶನ್ಗೆ ಎರಡು ಅಂಕ ಇರುತ್ತೆ ಸೊ ಚೆನ್ನಾಗಿ ಬರಿ ಈ ಬರೆದಿರ್ತೀರ ನೆಕ್ಸ್ಟ್ ಇಲ್ಲಿ ಸಮ್ಮರಿ ಒಂದು ಕೇಳಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಸಮ್ಮರಿಯನ್ನು ನೀವು ಬರೀಬೇಕಾಗುತ್ತೆ ಆ್ಯಂಡ್ ಲಾಸ್ಟ್ ಬಂದು ನಿಮಗೆ ಎಸ್ ಏ ಇರುತ್ತೆ ಸೊ ಎಸ್ ಎ ಮೂರಲ್ಲಿ ಯಾವುದಾದ್ರು ಒಂದನ್ನು ಬರ್ತೀರಿ ನೆಕ್ಸ್ಟ್ ಲೆಟರ್ ರೈಟಿಂಗ್ ಇರುತ್ತೆ ಒಂದು ಫಾರ್ಮಲ್ಲು ಒಂದು ಪರ್ಸನಲ್ ಲೆಟರ್ ಸೊ ನಿಮಗೆ ಯಾವುದು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಅದನ್ನು ನೀವು ಬರೆದಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಅಂಕಗಳನ್ನು ಗಳಿಸಿರ್ತೀರ ಸೊ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ನಿಮಗೆ ಯೂಸ್ಫುಲ್ ಆಗಿದೆ ಸೊ ಔಟ್ ಮಾಡಿಕೊಂಡು ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ನೀವೇ ಫೈನಲೈಸ್ ಮಾಡ್ಕೊಬೋದು ಅಂತ ಹೇಳ್ತಾ ಮತ್ತು ನನ್ನ ಉಳಿದಂತಹ ವಿಷಯಗಳಿಗೆ ನಾನು ವಿಡಿಯೋಸನ್ನು ಮಾಡ್ತೀನಿ ಅದನ್ನು ಸಹ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ